ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ, ಇದುವೇ ನ್ಯೂಸ್ 18 ಪಂಚಾಯಿತಿ. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿದೆ. 100 ದಿನ ಕಳೆದಿದೆ. ಪೊಲೀಸರು ಅರೆಸ್ಟ್ ಮಾಡಿದ್ದು ಜೂನ್ 11. ಅಲ್ಲಿಂದ ನಂತರ ಮನೆ ಮುಖ ನೋಡಿಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸದ್ಯ ಬಳ್ಳಾರಿ ಜೈಲಿನಲ್ಲಿ ಕಂಬಿ ಎಣಿಸ್ತಾ ದಿನ ದೂಡ್ತಾ ಇರುವಂತಹ ದರ್ಶನ್ಗೆ ಬಿಡುಗಡೆ ಭಾಗ್ಯ ಯಾವಾಗ ದೊರೆಯುತ್ತೋ ಗೊತ್ತಿಲ್ಲ. ಆದರೆ ಇವತ್ತಿನಿಂದ ಕೋರ್ಟ್ನಲ್ಲಿ ದರ್ಶನ್ ಪರವಾಗಿ ಅಸಲಿ ವಾದ ಶುರುವಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ವಾದ. ಈ ವಾದದಲ್ಲಿ ಏನೇನಿತ್ತು ಅನ್ನುವಂಥದ್ದು. ಒಬ್ಬ ಆರೋಪಿ ನಿರಪರಾಧಿಯಾಗಿ ಸಾಬೀತಾಗಬೇಕು ಅಂದರೆ ಪೊಲೀಸರು ನಡೆಸಿದ ತನಿಖೆ ಸರಿಯಾಗಿಲ್ಲ ಅನ್ನುವಂಥದ್ದನ್ನ ಸಾಬೀತುಪಡಿಸಬೇಕು. ಪೊಲೀಸರ ತನಿಖೆಯ ಲೋಪಗಳನ್ನು ಎತ್ತಿ ಹಿಡಿಬೇಕು. ಪೊಲೀಸರ ತನಿಖೆ ಹಾಗೂ ಸಂಗ್ರಹಿಸಿದ ಸಾಕ್ಷಿಗಳ ವಿಚಾರದಲ್ಲಿ ಎದ್ದಿರುವಂತಹ ಗೊಂದಲಗಳನ್ನು ಹೈಲೈಟ್ ಮಾಡಬೇಕು. ಯಾಕಂದರೆ ಕೊಲೆ ಕೇಸಿನಂತಹ ಆರೋಪ ಬಿಯಾಂಡ್ ರೀಸನೇಬಲ್ ಡೌಟ್ ಸಾಬೀತಾಗಬೇಕಾಗುತ್ತೆ. ಅದು ಸರ್ಕಾರಿ ಅಭಿಯೋಜಕರಿಗೆ ಇರುವಂತಹ ತಲೆನೋವು. ಆದರೆ ಡಿಫೆನ್ಸ್ ಲಾಯರ್ಗೆ ಪೊಲೀಸರ ತನಿಖೆ ಸಮರ್ಪಕವಾಗಿ ಸಾಗಿಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸಿದರೂ ಕೂಡ ಸಾಕಾಗುತ್ತೆ. ಪೊಲೀಸರ ತನಿಖೆಯ ಲೋಪಗಳನ್ನು ಎತ್ತಿ ತೋರಿಸಿ ಗೊಂದಲಗಳನ್ನು ಪ್ರಸ್ತಾಪಿಸ್ತಾನೆ, ತಮ್ಮ ಕಕ್ಷಿದಾರನ ರಕ್ಷಣೆಯನ್ನು ಮಾಡಬಹುದು. ಹಿರಿಯ ವಕೀಲರಾಗಿರುವಂತಹ CV ನಾಗೇಶ್ ಇವತ್ತು ನ್ಯಾಯಾಲಯದಲ್ಲಿ ದರ್ಶನ್ ಪರವಾಗಿ ವಾದ ಮಂಡಿಸಿದ್ದಾರೆ. ಅವರ ವಾದದಲ್ಲಿದ್ದಂತಹ ಸಾರಾಂಶ ಏನು? ಎಷ್ಟರ ಮಟ್ಟಿಗೆ CV ನಾಗೇಶ್ ಅವರಿಗೆ ಈ ಕೇಸ್ನಲ್ಲಿ ದರ್ಶನ್ರನ್ನು ಬಚಾವ್ ಮಾಡಲು ಸಾಧ್ಯ ಇದೆ? ದರ್ಶನ್ ಕೊಲೆ ನಡೆದ ದಿನ ಧರಿಸಿದ್ದು ಚಪ್ಪಲಿಯನ್ನು ಅಥವಾ ಶೂ ಹಾಕಿದ್ರ ಅನ್ನುವಂಥದ್ದೇ ಚಾರ್ಜ್ ಶೀಟ್ನ ಪ್ರಮುಖ ಲೋಪವಾಗುತ್ತಾ? ಪೊಲೀಸರು ಸರಿಸುಮಾರು 86 ದಿನಗಳ ಕಾಲ ತನಿಖೆ ನಡೆಸಿ ಸಲ್ಲಿಕೆ ಮಾಡಿರುವ ಚಾರ್ಜ್ ಶೀಟ್ನ ಬುಡವನ್ನೇ ಅಲ್ಲಾಡಿಸಲು CV ನಾಗೇಶ್ ಹೊರಟಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ನಡೆದ ವಾದ ಸರಣಿ ಹೀಗಿತ್ತು ಅನ್ನೋದರ ಬಗ್ಗೆ ಒಂದು ಡೀಟೇಲ್ ಆದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಇಷ್ಟಕ್ಕೆ ದರ್ಶನ್ಗೆ ಬೇಲ್ ಸಿಕ್ಕೇ ಬಿಡುತ್ತಾ ಅನ್ನೋ ವಿಚಾರದಲ್ಲೂ ಕೂಡ ಕೆಲವೊಂದು ಅಂಶಗಳನ್ನು ನಿಮಗೆ ತೋರಿಸ್ತೀನಿ. ಇದು ವಾದಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಯಿತು. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಕುರ್ಚಿ ತಂತ್ರ. ರಾಜ್ಯದಲ್ಲಿ ಭರ್ಜರಿ ಬಹುಮತದೊಂದಿಗೆ 5 ವರ್ಷಗಳ ಕಾಲ ಸರ್ಕಾರ ನಡೆಸುವ ವಿಶ್ವಾಸದಲ್ಲಿ 2023 ಮೇ 20 ಅಧಿಕಾರದ ಗದ್ದುಗೆ ಏರಿದ್ದಂತಹ CM ಸಿದ್ದರಾಮಯ್ಯ 1 ವರ್ಷ ಕಳೆದ 4 ತಿಂಗಳು ಆಗೋದ್ರೊಳಗಡೆ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ತಂತ್ರಗಾರಿಕೆಯನ್ನು ರೂಪಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯನವರು ಬಹುಶಃ ಕನಸಿನಲ್ಲೂ ಕೂಡ ತನಗೆ ಇಂಥದ್ದೊಂದು ಪರಿಸ್ಥಿತಿ ಎದುರಾಗಬಹುದು ಅಂತ 3 ತಿಂಗಳ ಹಿಂದೆ ಯೋಚನೆ ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ಧೈರ್ಯವಾಗಿಯೇ ಇದ್ರು. ತನ್ನದು ಕ್ಲೀನ್ ಇಮೇಜ್ ಅನ್ನುವಂತಹ ವಿಶ್ವಾಸ ಸಿದ್ದರಾಮಯ್ಯನವ್ರಿಗಿತ್ತು. ಜೈಲಿಗೆ ಹೋಗಿ ಬಂದವರನ್ನ ಗೇಲಿ ಮಾಡ್ತಾ ಇದ್ರು. ಅವರದ್ದೇ ಭಾಷೆಯಲ್ಲಿ ಹೇಳಬೇಕಾದ್ರೆ ಜೈಲಿಗೆ ಹೋಗಿ ಬಂದ ಗಿರಾಕಿ ಅಂತ ವಾಗ್ದಾಳಿ ನಡೆಸ್ತಾ ಇದ್ರು. ಆದರೀಗ ಸಿದ್ದರಾಮಯ್ಯ ಅವರ ವಿರುದ್ಧ ED ಅವರು ಮುಡಾ ಹಗರಣದಲ್ಲಿ ECIR ದಾಖಲಿಸಿದ ಮೇಲೆ ಎಲ್ಲ ಉಲ್ಟಾ ಪಲ್ಟಾ ಆಗುವಂತಹ ಲಕ್ಷಣ ಕಂಡು ಬರ್ತಾ ಇದೆ. ಇದೇ ಕಾರಣಕ್ಕೆ ಒಂದೆಡೆ ಕಾನೂನಿನ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ತಿರುವ ಸಿದ್ದರಾಮಯ್ಯ ಮತ್ತೊಂದೆಡೆ ಕುರ್ಚಿ ಉಳಿಸಿಕೊಳ್ಳುವ ತಂತ್ರಗಾರಿಕೆಯನ್ನು ರೂಪಿಸಿದಂತಿದೆ. ರಾಜೀನಾಮೆ ಒತ್ತಡಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ಸಿದ್ದರಾಮಯ್ಯನವರು ED ತನಿಖೆ ಎದುರಿಸಬೇಕಾಗಿ ಬಂದರೂ ಆಗಲೂ ಕುರ್ಚಿ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಆರಂಭಿಸಿದ್ದಾರಾ? ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಭೇಟಿ ಮಾಡಿದ್ದೇಕೆ? 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ DK ಸುರೇಶ್ ಕೂಡ ಹೇಳ್ತಿರೋದು ಏಕೆ ಅನ್ನೋದನ್ನು ನಿಮಗೆ ಇವತ್ತಿನ ಪಂಚಾಯಿತಿಯಲ್ಲಿ ವಿವರಿಸ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ವಾದ ಹೇಗಿತ್ತು ಅನ್ನುವಂಥ ವಿಚಾರ. ದರ್ಶನ್ ಅವರಿಗೆ ಬೇಲ್ಗಾಗಿ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಕೋರ್ಟ್ನಿಂದ ಬಿಡುಗಡೆ ಏನು ನ್ಯಾಯಾಂಗ ಬಂಧನದಿಂದ ಅವರು ಬಿಡುಗಡೆಯನ್ನು ಬಯಸಿದ್ದಾರೆ. ಜೈಲಿನಿಂದ ಹೊರಬರುವಂಥದ್ದು ಅವರ ಪ್ರಮುಖವಾಗಿರುವಂತಹ ಒಂದು ಆಸೆ ಆಗಿರುತ್ತೆ ಈ ಹಂತದಲ್ಲಿ. ಆದರೆ ಅದು ಅಷ್ಟು ಸುಲಭವಾಗಿ ಸಾಗುವ ಹಾದಿನ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಹೇಗಿತ್ತು ಇವತ್ತು ಕೋರ್ಟ್ನಲ್ಲಿ ವಾದ ಅನ್ನೋದನ್ನು ಈ ವರದಿ ಮೂಲಕ ನಿಮಗೆ ತೋರಿಸ್ತೀನಿ. ರೇಣುಕಸ್ವಾಮಿ ಭೀಕರ ಹತ್ಯೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗುತ್ತಾ ಅಂತ ಅವರ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾರೆ. ಜೈಲು ಸೇರಿ 100 ದಿನ ಕಳೆದ ಮೇಲೆ ಈಗ ದರ್ಶನ್ ಜಾಮೀನು ಅರ್ಜಿ ಮೇಲಿನ ವಾದ ಶುರುವಾಗಿದೆ. ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಅರ್ಜಿ ವಿಚಾರಣೆಗೆ ಬಂತು. ಜಾಮೀನು ಕೊಡಿ ಅಂತ ದರ್ಶನ್ ಪರ ವಾದ ಮಾಡ್ತಾ ಇರುವಂತಹ ಹಿರಿಯ ವಕೀಲ CV ನಾಗೇಶ್ ನ್ಯಾಯಾಧೀಶರನ್ನು ಕೂಡ ಕೇಳಿಲ್ಲ. ಆದರೆ ದರ್ಶನ್ಗೆ ಯಾಕೆ ಬೇಲ್ ಕೊಡಬೇಕು ಅನ್ನೋದಕ್ಕೆ ಇರುವಂತಹ ಎಲ್ಲಾ ಕಾರಣಗಳನ್ನು ಉಲ್ಲೇಖಿಸಿದ್ರು.
ಚಾರ್ಜ್ ಶೀಟ್ ನಲ್ಲಿರುವಂತಹ ಒಂದೊಂದೇ ತಪ್ಪುಗಳನ್ನ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಜಡ್ಜ್ ಎದುರಿಟ್ರು. ದರ್ಶನ್ ಬೇಲ್ ಕೇಸ್ ಟಾರ್ಗೆಟ್ ಮೀಡಿಯಾ. ಹಿರಿಯ ಕ್ರಿಮಿನಲ್ ವಕೀಲ ಸಿವಿ ನಾಗೇಶ್ ದರ್ಶನ್ ಪರ ವಾದ ಶುರು ಮಾಡ್ತಾ ಇದ್ದಂತೆ ಮೊದಲು ಮಾಧ್ಯಮಗಳನ್ನ ಟಾರ್ಗೆಟ್ ಮಾಡಿದ್ರು. ಮಾಧ್ಯಮದವರು ದರ್ಶನ್ ದೋಷಿ ಅಂದಿದ್ದಾರೆ. ರಿಕವರಿ ಪಂಚನಾಮೆ ಸಾಕ್ಷಿಗಳನ್ನ ತೋರಿಸಿದ್ದಾರೆ. ಮಾಧ್ಯಮಗಳ ವರದಿ ಆಧರಿಸಿ ಕೋರ್ಟ್ ಆದೇಶಿಸಲ್ಲ, ಕೋರ್ಟ್ ಆದೇಶ ನೀಡಲ್ಲ ಅನ್ನೋ ನಂಬಿಕೆ ನನಗಿದೆ. ಹಲ್ಲೆಯಾದ ಫೋಟೋ ಜೂಮ್ ಮಾಡಿ ತೋರಿಸಿದ್ದಾರೆ. ಮೃತನ ಮುಖವನ್ನ ನಾಯಿಗಳು ತಿಂದಿದ್ದನ್ನೂ ಬಿಟ್ಟಿಲ್ಲ. ಆರೋಪಿಗೆ ಯಾವ ಶಿಕ್ಷೆ ಅಂತಾನು ತೋರಿಸಿದ್ದಾರೆ. ಕೋರ್ಟ್ ಕನ್ಕ್ಲೂಷನ್ಗೆ ಬಂದಿದೆ ಅಂತ ಹೇಳಿದ್ದಾರೆ. ನಿವೃತ್ತ ಪೊಲೀಸರನ್ನ ಕೂರಿಸಿ ಡಿಬೇಟ್ ಮಾಡಿದ್ದಾರೆ. ಮೊದಲು ತನಿಖಾಧಿಕಾರಿಗೆ ಕೋರ್ಟ್ ಕ್ಲಾಸ್ ತಗೋಬೇಕು, ಅತ್ಯುತ್ತಮ ತನಿಖಾ ವರದಿ ಅಂತ ಎಸ್ಪಿಪಿ ಹೇಳಿದ್ದಾರೆ. ನನ್ನ ಪ್ರಕಾರ ಇದೊಂದು ಕೆಟ್ಟ ತನಿಖಾ ವರದಿ. ಹೀಗೆ ಜಡ್ಜ್ ಎದುರು ಮೊದಲು ಮಾಧ್ಯಮಗಳ ವರದಿಯನ್ನೇ ಮುಂದಿಟ್ಟು ಸಿವಿ ನಾಗೇಶ್ ವಾದಕ್ಕಿಳಿದ್ರು. ಆಮೇಲೆ ಚಾರ್ಜ್ ಶೀಟ್ ನಲ್ಲಿರುವಂತಹ ತಪ್ಪುಗಳನ್ನ ಒಂದೊಂದಾಗಿ ಮಾರ್ಕ್ ಮಾಡಿ ದರ್ಶನ್ ಪರ ವಾದ ಮಂಡಿಸಿದ್ರು. ಪೊಲೀಸರು ಲಾಠಿ ಮರದ ಕೊಂಬೆ ವಶಪಡಿಸಿದ್ದಾರೆ. 4 ಅಡಿ ನೈಲಾನ್ ಹಗ್ಗವನ್ನು ಸೀಜ್ ಮಾಡಿದ್ದಾರೆ. ಸ್ಟೋನಿ ಬ್ರೂಕ್ ನೀರಿನ ಬಾಟಲಿ ವಶಕ್ಕೆ ಪಡೆದಿದ್ದಾರೆ. ಎಲ್ಲದರ ಮೇಲೂ ಸ್ವಾಮಿ ರಕ್ತದ ಕಲೆ ಇದೆ ಅಂದಿದ್ದಾರೆ. ಜೂನ್ 9ಕ್ಕೆ ಇದೆಲ್ಲವನ್ನು ರಿಕವರಿ ಅಂತ ತೋರಿಸಿದ್ರು. ರಾತ್ರಿ ಟಾರ್ಚ್ ಲೈಟ್ ಹಾಕಿ ಮಹಜರು ಮಾಡಿದ್ದಾರೆ. ಟಾರ್ಚ್ ಲೈಟ್ ಹಾಕಿ ಮಹಜರು ಮಾಡಿದ್ಯಾಕೆ? ಇದಾದ್ಮೇಲೆ ದರ್ಶನ್ ವಿರುದ್ಧ PSI ಒಬ್ಬರನ್ನ ಸಾಕ್ಷಿ ಮಾಡಿದ್ದನ್ನ ಸಿವಿ ನಾಗೇಶ್ ಉಲ್ಲೇಖಿಸಿ ಎಲ್ಲಿ ಲೋಪವಾಗಿದೆ ಅಂತ ವಾದ ಮಾಡಿದ್ರು. PSI ವಿನಯ್ಗೆ ಪ್ರದೋಷ್ ವಾಟ್ಸ್ಆಪ್ ಫೋನ್ ಮಾಡಿದ್ರಂತೆ. ಜೂನ್ 8ಕ್ಕೆ ನನಗೆ ಫೋನ್ ಮಾಡಿದ್ರು ಅಂತ PSI ಹೇಳಿದ್ದಾರೆ. ಜೂನ್ 9ಕ್ಕೆ ಆರೋಪಿಗಳು ಶರಣಾಗಿದ್ದಾರೆ ಅಂತ ಉಲ್ಲೇಖವಿದೆ. ಜೂನ್ 9ಕ್ಕೆ ಸಾಕ್ಷಿಗಳ ರಿಕವರಿ ಆಗಿದೆ ಅಂತ ತೋರಿಸಿದ್ದಾರೆ. ಜೂನ್ 10ಕ್ಕೆ ಶರಣಾದ ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆ ದಾಖಲಾಗಿದೆ. ಜೂನ್ 11ಕ್ಕೆ ಆರೋಪಿ ದರ್ಶನ್ರನ್ನ ಬಂಧಿಸಲಾಗಿದೆ. ಜೂನ್ 12ಕ್ಕೆ ಎಲ್ಲಾ ಆರೋಪಿಗಳ ಹೇಳಿಕೆ ದಾಖಲಿಸಿದ್ದಾರೆ. ಸಮಗ್ರ ತನಿಖೆ ನಡೆಸದೆ 3 ದಿನದಲ್ಲೇ ಹೇಳಿಕೆ ದಾಖಲಿಸಿದ್ದು ಹೇಗೆ? ಇದರಲ್ಲಿ ಸಾಕ್ಷ್ಯ ತಿರುಚುವಿಕೆ ಆಗಿರೋದು ಎದ್ದು ಕಾಣಿಸ್ತಿದೆ. ಹೇಗೆ ಸಿವಿ ನಾಗೇಶ್ ದರ್ಶನ್ ಪರ ವಾದಕ್ಕಿಳಿದ್ರು? ಆಮೇಲೆ ಪಟ್ಟಣಿಗರ ಶಟ್ ಸೆಕ್ಯೂರಿಟಿ ಹೇಳಿಕೆಯಲ್ಲೂ ವ್ಯತ್ಯಾಸಗಳಿವೆ ಅಂತ ವಾದಕ್ಕಿಳಿದ್ರು. ಪಟ್ಟಣಗೆರೆ ಶೆಡ್ ಸೆಕ್ಯೂರಿಟಿ ಗಾರ್ಡ್ನ 164 ಹೇಳಿಕೆಯಲ್ಲಿ ತಪ್ಪುಗಳಿವೆ. ಜೂನ್ 8ಕ್ಕೆ ಮಧ್ಯಾಹ್ನದ ಬಳಿಕ ಕಾರುಗಳು ಬಂದಿವೆಯಂತೆ. ಆದರೆ ಕಾರಲ್ಲಿ ಯಾರೆಲ್ಲ ಅಂತ ಅವನು ಮಾಹಿತಿ ನೀಡಿಲ್ಲ. ಜೂನ್ 9ಕ್ಕೆ ಪೊಲೀಸರು ಏನೇನೋ ತಗೊಂಡು ಹೋದ್ರಂತೆ. ಅವನು ಉತ್ತರ ಭಾರತದವನು, ಕನ್ನಡ ಸರಿಯಾಗಿ ಬರಲ್ಲ. ಇದೆಲ್ಲ ನೋಡ್ತಿದ್ರೆ ಕ್ಲಾಸಿಕ್ ಇನ್ವೆಸ್ಟಿಗೇಷನ್ ಅನಿಸ್ತಿಲ್ಲ. ಇದಾದ್ಮೇಲೆ ದರ್ಶನ್ ಹಾಕಿದ್ದಂತ ಬಟ್ಟೆಗಳು, ರಿಕವರಿ ಆದ ವಸ್ತುಗಳು, ಮನೆ ಕೆಲಸದವರ ಹೇಳಿಕೆ, ದರ್ಶನ್ ಚಪ್ಪಲಿ, ಶೂಗಳಲ್ಲಿರುವಂತ ವ್ಯತ್ಯಾಸಗಳನ್ನೆಲ್ಲ ಸಿವಿ ನಾಗೇಶ್ ಹೈಲೈಟ್ ಮಾಡಿದ್ರು. ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಧರಿಸಿದ್ದಾಗಿ ಹೇಳಿದ್ದಾರೆ. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಶೂ ಅಂತ ಮೆನ್ಷನ್ ಆಗಿದೆ. ಹಾಗಿದ್ರೆ ದರ್ಶನ್ ಧರಿಸಿದ್ದು ಚಪ್ಪಲಿಯೋ ಶೂವನ್ನೋ? ದರ್ಶನ್ ಬ್ಲ್ಯಾಕ್ ಟೀಶರ್ಟ್ ಬ್ಲೂ ಜೀನ್ಸ್ ಅಂತ ಹೇಳಿಲ್ಲ. ವಿಜಯಲಕ್ಷ್ಮಿ ಮನೆಯಲ್ಲಿ ತುಂಬಾ ಬಟ್ಟೆ ಶೂಗಳನ್ನ ತೋರಿಸಿದ್ದಾರೆ. ಆದ್ರೆ ಬ್ಲ್ಯಾಕ್ ಟೀಶರ್ಟ್ ಬ್ಲೂ ಜೀನ್ಸ್ ಶೂ ಮಾತ್ರ ತಂದಿದ್ದಾರೆ. ಇದೆಲ್ಲವನ್ನು 2 ದಿನ ಟೈಮ್ ತಗೊಂಡು ರಿಕವರಿ ಮಾಡಿದ್ದಾರೆ. ಜೂನ್ 14 ಮತ್ತು 15ಕ್ಕೆ 2 ದಿನ ರಿಕವರಿ ಮಾಡಬೇಕಿತ್ತ. ಘಟನೆ ವೇಳೆ ಮನೆಯಲ್ಲಿ ಬಟ್ಟೆ ಚಪ್ಪಲಿ ಇಟ್ಟಿದ್ದಾಗಿ ತಿಳಿಸಿದ್ರು. ಮನೆಗೆ ಹೋಗಿ ನೋಡಿದಾಗ ಒಗೆದು ಒಣಗಿ ಹಾಕಿದ್ರಂತೆ. ಮನೆ ಕೆಲಸದಾಕೆ ಸರ್ಫ್ನಲ್ಲಿ ನೆನೆಸಿ ಸೋಪು ಹಾಕಿ ಒಗೆದಿದ್ರಂತೆ. ಕೈಯಿಂದ ಕುಕ್ಕಿ ಕುಕ್ಕಿ ಒಗೆದಿದ್ದಾಗಿ ಮನೆ ಕೆಲಸದಾಕೆ ಹೇಳಿದ್ದಾರೆ. ಇದೆಲ್ಲ ಒಂದು ರೀತಿ ಹೀಗೆ ತಮ್ಮ ವಾದವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಅಂಶವನ್ನು ಕೂಡ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದೊಂದು ಅಂಶವನ್ನು ಕೂಡ ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ಯಾವ ಸ್ವರೂಪದಲ್ಲಿ ಇಲ್ಲಿ ರಿಕವರಿ ಮಾಡುವಂತಹ ಸಂದರ್ಭದಿಂದ ಹಿಡಿದು, ಯಾಕೆಂದರೆ ಶೂ ಹಾಕಿದ್ರು ಅಥವಾ ಚಪ್ಪಲಿ ಹಾಕಿದ್ರು ಇವೆರಡರೂ ಡಿಫ್ರೆನ್ಸ್ ವೆರಿ ಕ್ಲಿಯರ್ ಆಗಿದೆ. ಧರಿಸೋರ್ಗೂ ಗೊತ್ತಿದೆ ನಾನು ಚಪ್ಪಲಿ ಹಾಕಿದ್ದೀನಿ, ಶೂ ಹಾಕಿದ್ದೀನಿ ಅನ್ನೋದು ಗೊತ್ತಿರುತ್ತೆ. ಚಪ್ಪಲಿ ಹಾಕಿದ್ರು ಅನ್ನೋದನ್ನು ಸ್ವ ಇಚ್ಛಾ ಹೇಳಿಕೆಯಲ್ಲಿ ಹೇಳ್ತಾರೆ. ಆದರೆ ಶೂ ರಿಕವರಿ ಮಾಡ್ತಾರೆ. ಶೂ ರಿಕವರಿ ಮಾಡಿದಂತಹ ರೀತಿಯಲ್ಲೂ ಕೂಡ ನಾಗೇಶ್ ಅವರು ಉಲ್ಲೇಖ ಮಾಡಿರುವಂಥ ಕೋರ್ಟಲ್ಲಿ ವಾದ ಮಾಡಿರುವಂಥದ್ದು, ವಿಜಯಲಕ್ಷ್ಮಿ ಅವರು ಹಲವು ಶೂಗಳನ್ನು ತೋರಿಸ್ತಾರೆ, ಅದರಲ್ಲಿ ಒಂದು ಶೂವನ್ನು ತೊಗೊಂಡು ಬಂದಿದ್ದಾರೆ, ಒಂದು ಜೊತೆ ಶೂವನ್ನು ತೊಗೊಂಡು ಬಂದಿದ್ದಾರೆ. ಬಹಳ ಬಟ್ಟೆ ಇತ್ತು, ಅದರಲ್ಲಿ ಒಂದು ಬ್ಲ್ಯಾಕ್ ಟೀಶರ್ಟು ಮತ್ತು ಒಂದು ಬ್ಲೂ ಜೀನ್ಸ್ ಪ್ಯಾಂಟ್ ಅಂತ ತಗೊಂಡ್ಬಂದಿದ್ದಾರೆ. ಅವುಗಳನ್ನು ವಾಶ್ ಮಾಡಿದ್ರು, ಕುಕ್ಕಿ ಕುಕ್ಕಿ ಒಗ್ದಿದ್ದೀನಿ ಅಂತ ಹೇಳ್ಕೊಂಡು ಮನೆ ಕೆಲಸದಾಕೆ ಹೇಳ್ತಾಳೆ. ಆದರೂ ಕೂಡ ಅದರಲ್ಲಿ ರಕ್ತದ ಕಲೆ ಸಿಗುತ್ತೆ ಪೊಲೀಸರಿಗೆ, ಹೆಂಗೆ ಸಾಧ್ಯ? ಈ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಹಾಗಂತೇಳಿ ಇವರು ಹೇಳಿದ ತಕ್ಷಣನೇ ಎಲ್ಲ ಅಷ್ಟೇ ಇದಮಿತ್ತಂ, ಇಲ್ಲಿಗೆ ಎಲ್ಲವೂ ಕೂಡ ಮುಗಿಯಿತು ಅಂತೇಳಿ ಅಲ್ಲ, ಮುಂದುವರೆದ್ರೆ ಭಾಳ ವಿಚಾರಗಳು ಇಲ್ಲಿ ಇದ್ದೇ ಇದ್ದಾವೆ. ಹಾಗೆಯೇ ಅದೇ ಕಾರಣಕ್ಕಾಗಿರುವಂಥ ಪ್ರಶ್ನೆ, ಕೇವಲ ಈ ವಾದವನ್ನು ಆಲಿಸಿದ ತಕ್ಷಣನೇ ಬೇಲ್ ಸಿಕ್ಕೇ ಬಿಡುತ್ತಾ?
ಏನಿರುತ್ತೆ ಇದಕ್ಕಿರುವಂಥ ಸವಾಲು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಬೇಲ್ ಸಿಗುತ್ತಾ ಅನ್ನುವಂಥ ವಿಚಾರವನ್ನು ನಾವು ನೋಡ್ತಾ ಹೋದಾಗ ಸುದೀರ್ಘ 2 ಗಂಟೆಗಳ ಕಾಲ ಇವತ್ತು ವಾದವನ್ನು ಮಂಡಿಸಿದ್ದಾರೆ ಸಿ ವಿ ನಾಗೇಶ್ ಅವರು. ಬಹಳ ವಿಸ್ತೃತವಾದಂಥ ವಾದ ಮಂಡನೆ ಮಾಡಿದ್ದಾರೆ. ನಾಳೆಯೂ ಕೂಡ ವಾದ ಮುಂದುವರಿಸುವಂತಹ ನಿರೀಕ್ಷೆ ಇದೆ. ನಾಗೇಶ್ ಅವರಿಂದ ಇನ್ನೊಂದಷ್ಟು ಸಬ್ಮಿಷನ್ ಇದ್ದೇ ಇರುತ್ತೆ ಕೋರ್ಟ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿ ವಿ ನಾಗೇಶ್ ವಾದದ ಬಳಿಕ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಪ್ರತಿವಾದವನ್ನು ಮಂಡಿಸಬಹುದು. ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಆಲ್ರೆಡಿ ಕೋರ್ಟ್ಗೆ ಒಂದು ವಿಚಾರವನ್ನು ಹೇಳಿದ್ದಾರೆ. ಒಂದು ಒಳ್ಳೆಯ ಚಾರ್ಜ್ ಶೀಟನ್ನು ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ ಅಂತೇಳಿ ಜಡ್ಜ್ ಅವರು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿದರು. ಈ ಹಿಂದೆ ಈ ಒಂದು ಮೂವರಿಗೆ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಈ ವಿಚಾರಗಳು ಪ್ರಸ್ತಾಪ ಆಗಿದ್ದವು. ತನಿಖೆಯಲ್ಲಿ ಯಾವುದೇ ಲೋಪ ಆಗಿಲ್ಲ ಅನ್ನುವಂಥದ್ದನ್ನು ಪ್ರತಿವಾದವನ್ನು ಮಾಡಬಹುದು ಇಲ್ಲಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು. ಯಾವುದೇ ಹಂತದಲ್ಲೂ ಕೂಡ ನಾಗೇಶ್ ಆಕ್ಷೇಪ ಎತ್ತಿರುವಂತಹ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡೋದಕ್ಕೆ ಅವರು ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ 9ನೇ ತಾರೀಕಿಗೆ ರಿಕವರಿ ಆಗಿದೆ, 14ನೇ ತಾರೀಕಿಗೆ ತೋರಿಸಿದ್ದಾರೆ, ಚಪ್ಪಲಿ ಹಾಕಿದಾರ, ಶೂ ಹಾಕಿದಾರ, ಬ್ಲ್ಯಾಕ್ ಟೀ ಶರ್ಟ್ ಧರಿಸಿದ್ರ, ಬ್ಲೂ ಜೀನ್ಸ್ ಹಾಕಿದ್ರ, ಕಾರ್ಗಳು ಬಂದಿದ್ವ ಹೋಗಿದ್ವ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಅವರು ಉತ್ತರವನ್ನು ಕೊಡ್ತಾರೆ. ಶೂ, ಚಪ್ಪಲಿ, ದ್ವಂದ್ವ, ಬಟ್ಟೆ ಮೇಲಿನ ರಕ್ತದ ಕಲೆಗಳು, ಇವುಗಳ ಗೊಂದಲಗಳಿಲ್ಲಿದ್ದವಲ್ಲ, ಈ ವಿಚಾರವನ್ನು ಬಹಳ ಮುಖ್ಯವಾಗಿ ಅವರು ಪ್ರಸ್ತಾಪಿಸ್ಬೋದು. ಲಾಠಿ, ಮರದ ಕೊಂಬೆ, ರಾಡ್ ಮೇಲಿನ ರಕ್ತದ ಕಲೆಗಳ ಬಗ್ಗೆ ಇರುವಂತಹ ವರದಿ. ಯಾಕೆಂದರೆ ಹೌದು, ಅವರು ವಾಶ್ ಮಾಡಿದ್ರು ನಂತರ ಬಟ್ಟೆಯಲ್ಲಿ ರಕ್ತ ಕಲೆ ಸಿಗೋದಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳಿದ್ರೆ ಟೆಕ್ನಾಲಜಿಯಲ್ಲಿ ಇರುವಂಥ ಅವಕಾಶಗಳು ಏನೇನಿದೆ ಅಂತ, ಲ್ಯುಮಿನಾರ್ ಟೆಸ್ಟ್ ಅನ್ನೋಂಥದ್ದು ಹೆಂಗೆ ನಡೆಯುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೀಗೆ ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆಯಲ್ಲಿನ ಗೊಂದಲ, ಈ ವಿಚಾರವೂ ಕೂಡ ಭಾಳ ಮುಖ್ಯವಾಗಿರುವಂಥದ್ದು. ಕಾರ್ಗಳು ಬರ್ತಾ ಇದ್ವು ಹೋಗ್ತಾ ಇದ್ವು, ಅದರೊಳಗಡೆ ಯಾರಿದ್ರು ಅಂತ ಗೊತ್ತಿಲ್ಲ ಅಂತೇಳಿ, ಇರಲೇಬೇಕಾಗಿರೋದು ಗೊತ್ತಿದೆಯಾ ಅನ್ನುವಂಥ ವಿಚಾರಕ್ಕೆ ಬಂದಾಗ ವೆದರ್ ಅವರ ಕಾರ್ಗೆ ಟಿಂಟೆಡ್ ಗ್ಲಾಸ್ ಇದೆಯಾ ಇಲ್ವಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಮುಂದೆ ಬರುವಂಥದ್ದು ಇದ್ದೇ ಇರ್ತವೆ. ಟಾರ್ಚ್ ಲೈಟ್ ಹಾಕ್ಕೊಂಡು ಮಹಜರು ರಿಕವರಿ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ಕೊಡಬಹುದು. ನಿಜಕ್ಕೂ ಟಾರ್ಚ್ ಲೈಟ್ ಹಾಕ್ಕೊಂಡು ರಿಕವರಿ ಮಾಡಿದ್ರ ಏನೇನು ಅನ್ನುವಂಥದ್ದನ್ನು ಅವರು ಕೇಳ್ಬೋದು. ಸರೆಂಡರ್ ಬಳಿಕವೇ ಮಹಜರು ಮಾಡದೆ ವಿಳಂಬ ಆಗಿದ್ದೇಕೆ ಅನ್ನುವಂಥ ವಿಚಾರಕ್ಕೂ ಕೂಡ ಅವರು ಉತ್ತರವನ್ನು ಕೊಡಬಹುದು ಕೋರ್ಟ್ನಲ್ಲಿ. ದರ್ಶನ್ ಸ್ವ ಇಚ್ಛಾ ಹೇಳಿಕೆಯ ಗೊಂದಲದ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ನೀಡಬಹುದು, ಅದರಲ್ಲಿರುವಂತಹ ಸ್ವ ಇಚ್ಛಾ ಹೇಳಿಕೆ. ಯಾಕೆಂದರೆ ಸ್ವ ಇಚ್ಛಾ ಹೇಳಿಕೆ ಡಿಫೆನ್ಸ್ಗೆ ಎಷ್ಟು ಮುಖ್ಯನೋ ಹಾಗೆಯೇ ಅಭಿಯೋಜನೆಗೂ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಅಭಿಯೋಜನೆಗೂ ಕೂಡ ಅವರ ಹೇಳಿಕೆಗಳಲ್ಲಿರುವಂತಹ ಉಲ್ಲೇಖಗಳನ್ನು ಮಾಡುವಂಥ ಅವಕಾಶ ಇದ್ದೇ ಇರುತ್ತೆ. ದರ್ಶನ್ ಬ್ಲ್ಯಾಕ್ ಟೀ ಶರ್ಟ್, ಬ್ಲೂ ಜೀನ್ಸ್ ಪ್ಯಾಂಟ್ ರಿಕವರಿ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಡ್ಬೋದು. ಹೇಗೆ ಬ್ಲ್ಯಾಕ್ ಟೀ ಶರ್ಟ್ ಮತ್ತು ಬ್ಲೂ ಜೀನ್ಸ್ ಅವರು ಧರಿಸಿದ್ರು ಅನ್ನೋದಕ್ಕೆ ಬೇಕಾದಂಥ ಉತ್ತರವೂ ಕೂಡ ಸಿಗಬಹುದು. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಥ CCTV ಫುಟೇಜ್ ಕೂಡ ಅವರ ಬಳಿಯಲ್ಲಿ ಇದ್ದೇ ಇದೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಅವರು ಇದ್ದರು ಅನ್ನುವಂತಹ ಕಾರಣದಿಂದಾಗಿ ಮನೆ ಕೆಲಸದಾಕೆ ಹೇಳಿಕೆಯ ನೈಜತೆಯ ಮನವರಿಕೆಯನ್ನು ಕೂಡ ಮಾಡಿಕೊಡಬಹುದು. ಮನೆ ಕೆಲಸದಾಕೆ ಏನು ಹೇಳಿಕೊಟ್ಟಿದೆ ಅದರ ನೈಜತೆಯನ್ನು. ಇನ್ನು ರೇಣುಕಾಸ್ವಾಮಿ ಮುಖದ ಗಾಯ, ನಾಯಿ ಕಚ್ಚಿದ ಕಲೆ ಮತ್ತು ಮುಖದ ಗಾಯಕ್ಕೂ ನಾಯಿ ಕಚ್ಚಿರೋದಕ್ಕೂ ಡೆತ್ತು ಮತ್ತು ಡೆತ್ನ ನಂತರ ಆದಂತಹ ಗಾಯಕ್ಕೂ ವ್ಯತ್ಯಾಸ ಇದ್ದೇ ಇರುತ್ತೆ. ಪೋಸ್ಟ್ಮಾರ್ಟಮ್ನಲ್ಲಿ ಇದು ಉಲ್ಲೇಖಗಳು ಇರ್ತವೆ, ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ಬೋದು. ಹೀಗೆ ಎಳೆ ಎಳೆಯಾಗಿ ಪ್ರತಿವಾದವನ್ನು ಮಂಡಿಸೋದಕ್ಕೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಸನ್ನಕುಮಾರ್ ವಾದದ ಮೇಲೆಯೇ ದರ್ಶನ್ ಅವರ ಬೇಲ್ ಭವಿಷ್ಯವೂ ಕೂಡ ಅವಲಂಬನೆ ಆಗಿರುವಂಥದ್ದು. ಹಾಗೆಯೇ ಇನ್ನೂ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆಯೂ ಕೂಡ ವಾದ ಮಂಡನೆಯ ನಿರೀಕ್ಷೆ ಇದೆ. ಯಾಕಂದರೆ ಈ ವಿಚಾರದಲ್ಲಿ ಇದು ಬಹಳ ಮುಖ್ಯವಾಗಿರುತ್ತೆ. ಈಗಾಗಲೇ 3,991 ಪೇಜ್ಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ನಿಜ, ಆದರೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋವರೆಗೂ ಕೂಡ ಜಾಮೀನು ಕೊಡಬಾರ್ದು ಅನ್ನುವಂಥ ಒಂದು ವಾದವನ್ನು ಮಂಡಿಸ್ಬೋದು ಎಸ್ ಪಿ ಪಿ ಅವರು. ಆ ಮೂಲಕವಾಗಿ ಇನ್ನೂ ಟೆಕ್ನಿಕಲ್ ಎವಿಡೆನ್ಸಸ್ ಇದರಲ್ಲಿ ಸಿಗಬೇಕಾಗಿದೆ, ಅದಾದ ನಂತರನೇ ಜಾಮೀನು ಕೊಡೋದಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಇವರು ಸಾಕ್ಷಿನಾಶವನ್ನು ಮಾಡಬಹುದು ಅನ್ನುವಂಥ ಆತಂಕವನ್ನು ಕೂಡ ವ್ಯಕ್ತಪಡಿಸುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿಯೇ ನಾಳೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇರುವಂಥದ್ದು. ಮೂಡ ಪ್ರಕರಣದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದು ಟ್ವಿಸ್ಟ್ಗಳು ಸಿಗ್ತಾನೆ ಇದ್ದಾವೆ. ಹೈಕಮಾಂಡ್ ಭೇಟಿಯಾಗಿದ್ದಾರೆ ಸಾಹುಕಾರರು, ಖರ್ಗೆಯವ್ರನ್ನ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಸುಮಾರು 1/2 ಗಂಟೆಗಳ ಕಾಲ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಇಂತಹ ಟ್ವಿಸ್ಟ್ಗಳು ಬಹಳ ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. CM ಕುರ್ಚಿಗೆ ಕಿಡಿ ಹೊತ್ತಿಸಿದೆ ಮೂಡ ಹಗರಣ. ಯಾಕಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗಬೇಕು. ಹೈಕಮಾಂಡ್ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು, ದೆಹಲಿಯಲ್ಲಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ, ಸುಮಾರು 1/2 ಗಂಟೆಗಳ ಕಾಲ ಮಾತಾಡಿದ್ದಾರೆ. CM ರಾಜೀನಾಮೆ ಪರಿಸ್ಥಿತಿ ಎದುರಾಗುತ್ತಾ ಅನ್ನೋ ವಿಚಾರದಲ್ಲೂ ಕೂಡ ಚರ್ಚೆ ನಡೆದಿರಬಹುದು ಅನ್ನುವಂತಹ ಪ್ರಶ್ನೆಗಳಿದ್ದಾವೆ. ರಾಜೀನಾಮೆ ನೀಡಿದರೆ ನೆಕ್ಸ್ಟ್ CM ಯಾರು ಅನ್ನುವಂಥ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಅಂತೇಳಿ, ವರಿಷ್ಠರನ್ನ ಭೇಟಿಯಾಗಿ ಸತೀಶ್ ಅವರು ಏನಾದರೂ ಲಾಬಿ ಮಾಡಿದ್ರಾ ಅನ್ನುವಂಥ
ಅಂಶವೂ ಕೂಡ ಇದ್ದೇ ಇರುತ್ತೆ. ಆದರೆ ಸಿದ್ದರಾಮಯ್ಯನವರ ಪರವಾಗಿಯೇ ಶಾಸಕರ ಬಲ ಪ್ರದರ್ಶನ ಮಾಡುವಂತಹ ಪ್ರಯತ್ನವನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ನಡೆಸಿರುವಂತಹ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಬದಲಿಸದಂತೆ ಒತ್ತಡ ಹೇರುವಂತಹ ಪ್ರಯತ್ನವನ್ನು ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾಡಿರುವ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಅವರು ಸಿದ್ದರಾಮಯ್ಯವರ ಆಪ್ತಬಣದ ಬಹಳ ಪ್ರಮುಖ ನಾಯಕ, ಪ್ರಮುಖ ಲೀಡರ್. ಮುಡಾ ಹಗರಣದ ನಂತರ ಕಾಂಗ್ರೆಸ್ನಲ್ಲಿ ಗೊಂದಲಗಳು ಮುಗಿತಾ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯ ಬದಲಾವಣೆ ಸಾಧ್ಯತೆ ಬಗ್ಗೆಯೂ ಕೂಡ ಚರ್ಚೆಗಳು ದಿನಂಪ್ರತಿ ಕೂಡ ನಡೀತಾ ಇದ್ದಾವೆ. 5 ವರ್ಷ ಸಿದ್ದರಾಮಯ್ಯ ಸಿ ಎಂ ಅಂತ ಒಂದು ಕಡೆಯಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಇಡಿ ತನಿಖೆಯಲ್ಲಿ ಹೆಚ್ಚು ಕಮ್ಮಿ ಆದರೆ ರಾಜೀನಾಮೆ ಕೊಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾದರೆ ಆ ಸಾಧ್ಯತೆ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ವಿಚಾರದಲ್ಲಿ ಹೈಕಮಾಂಡ್ಗೂ ಕೂಡ ಒಂದಿಷ್ಟು ಗೊಂದಲಗಳಿದ್ದಾವೆ. ಯಾವ ಕಾರಣಕ್ಕೆ ಅಂತಿದ್ರೆ ಕೇವಲ FIR ಆಧರಿಸಿ ರಾಜೀನಾಮೆ ಪಡೆಯಬಾರದು ಅನ್ನುವಂಥ ತೀರ್ಮಾನಕ್ಕೆ ಈಗಾಗಲೇ ಹೈಕಮಾಂಡ್ ಬಂದಿದೆ, ಅದು ಬೇರೆ ಮಾತು. ಆದರೆ ಒಂದು ವೇಳೆ ಬಂಧನ ಆದರೆ ಆಗಲೂ ಕೂಡ ಮುಖ್ಯಮಂತ್ರಿಯಾಗಿ ಅವರು ಮುಂದುವರಿಯುವಂಥದ್ದು ಕಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿ ಕೇಜ್ರಿವಾಲ್ ಮಾದರಿಯಲ್ಲಿ ಸಿದ್ದರಾಮಯ್ಯ ಮುಂದುವರಿಯುವಂಥದ್ದು ಅಸಾಧ್ಯ ಆಗುತ್ತೆ. ಕೇಜ್ರಿವಾಲ್ ಅವ್ರಿಗಾದರೆ ಅದು ಅವ್ರದೇ ಪಾರ್ಟಿ, ಅವರೇ ಹೈಕಮಾಂಡು, ಅವರೇ ನಾಯಕ, ಅವರೇ ತೀರ್ಮಾನ, ಅವರ ತೀರ್ಮಾನವೇ ಅಂತಿಮ ಆಗುತ್ತೆ. ಆದರೆ ಇಲ್ಲಿ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಹಾಗಾಗೋದಿಲ್ಲ. ಸಿ ಎಂ ವಿರುದ್ಧ ರಾಜಕೀಯ ಷಡ್ಯಂತ್ರ ಅಂತೇಳಿ ಈಗಾಗಲೇ ಕಾಂಗ್ರೆಸ್ ಅವರು ಬಿಂಬಿಸ್ತಾ ಇದ್ದಾರೆ, ಅದನ್ನು ಡಿಫೆನ್ಸ್ ಆಗಿ ತೆಗೆದುಕೊಂಡಿದ್ದಾರೆ ನಿಜ. ಆದರೆ ಪರಿಸ್ಥಿತಿ ಕೈ ಮೀರಿದರೆ ಮಾತ್ರ ಪರ್ಯಾಯ ನಿರ್ಣಯದ ಚಿಂತನೆಯನ್ನು ಮಾಡಬಹುದು, ಆಗ ಪರ್ಯಾಯ ಚಿಂತನೆ ಅನ್ನೋದು ಬರುತ್ತೆ. ಇದೇ ಕಾರಣದಿಂದ ಬಹಿರಂಗವಾಗಿ ಎಲ್ಲ ನಾಯಕರು ಕೂಡ ಸಿ ಎಂ ಪರವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಒಬ್ಬರಾದ ಮೇಲೆ ಒಬ್ಬರು ಮಾತಾಡ್ತಾರೆ. ವಿಶೇಷ ಅಂದರೆ ಇವತ್ತು DK ಸುರೇಶ್ ಅವರು ಕೂಡ, DK ಶಿವಕುಮಾರ್ ಅವರ ಸಹೋದರ, ಮಾಜಿ ಸಂಸದ ಕೂಡ, ಸಿದ್ದರಾಮಯ್ಯನವರೇ 5 ವರ್ಷ ಸಿ ಎಂ ಆಗಿರ್ತಾರೆ ಅನ್ನುವಂತಹ ಮಾತುಗಳನ್ನು ಕೇಳಿದ್ದಾರೆ. ಅದು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ಪರವಾಗಿ ನಾವೆಲ್ಲರೂ ಇದ್ದೀವಿ, ಇದರಲ್ಲಿ ಯಾವುದೇ ಡಿಫ್ರೆನ್ಸಸ್ ನಮ್ಮಲ್ಲಿ ಇಲ್ಲ ಅಂತೇಳಿ ತೋರಿಸ್ಕೊಳ್ಳುವುದರ ಪ್ರಯತ್ನ ಅನ್ನುವಂಥ ಅನುಮಾನ ಬೇಡ. ಸಿದ್ದರಾಮಯ್ಯ ಬಣದಿಂದ ಮತ್ತೊಂದೆಡೆ ದೆಹಲಿ ಮಟ್ಟದಲ್ಲೂ ಕೂಡ ಲಾಭಿ ನಡೆದಂತೆ ಕಾಣ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಹೋಗಿರುವಂಥ ವಿಚಾರವೂ ಕೂಡ ಬಹುತೇಕ ಇದಕ್ಕೆ ಪೂರಕವಾಗಿ ಗೋಚರಿಸ್ತಾ ಇದೆ. ಸಿದ್ದರಾಮಯ್ಯರನ್ನು ಬದಲಾಯಿಸಿದರೆ ಪರಿಸ್ಥಿತಿ ಕೈಮೀರುವಂತಹ ಎಚ್ಚರಿಕೆಯನ್ನು ಕೂಡ ನೀಡಬಹುದು, ಹೈಕಮಾಂಡ್ನ ಮುಂದೆ ಹೇಳಬಹುದು. ಇಂತಹ ಪರಿಸ್ಥಿತಿಯಲ್ಲಿ ನೀವು ಯಾವುದೇ ಕಾರಣಕ್ಕಾಗಿ ಕೂಡ ಮುಖ್ಯಮಂತ್ರಿಯವರನ್ನ ಬದಲಾಯಿಸುವಂಥ ಕೆಲಸಕ್ಕೆ ಹೋಗಬೇಡಿ. ಸಿದ್ದು ಆಪ್ತರನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದ ಅನಿವಾರ್ಯತೆಯಲ್ಲಿ ಈಗ ಹೈಕಮಾಂಡ್ ಇದೆ. ಯಾವುದೇ ನಿರ್ಧಾರ ಆಗಲಿ ಸಿದ್ದರಾಮಯ್ಯನವರ ಬೆಂಬಲಿಗರ ಒಂದು ವಿಶ್ವಾಸ ತೆಗೆದುಕೊಳ್ಬೇಕಾಗತ್ತೆ, ಅದರ ಮೂಲಕವಾಗಿಯೇ ಸರ್ಕಾರವನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಸಿದ್ದರಾಮಯ್ಯ ನೋ ಡೌಟ್ ಅವ್ರಿಗೆ ಅವ್ರದೇ ಆದಂಥ ಶಾಸಕರ ಬಲ ಇದೆ, ಅವ್ರದೇ ಆದಂತಹ ಬೆಂಬಲಿಗರ ಪಡೆ ಇದೆ, ಅವ್ರದೇ ಆದಂಥ ವೋಟ್ ಬ್ಯಾಂಕ್ನ ಬಲ ಇದೆ. ಎಲ್ಲ ಬಲವೂ ಕೂಡ ಅವ್ರಿಗೆ ಇರೋದ್ರಿಂದಾಗಿ ಸಹಜವಾಗಿಯೇ ಯಾವುದೇ ತೀರ್ಮಾನ ಕೈಗೊಳ್ಳಬೇಕು ಅಂತಿದೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅವರನ್ನು ವಿಶ್ವಾಸ ತೆಗೆದುಕೊಳ್ಬೇಕು, ಅವರ ಬೆಂಬಲಿಗರನ್ನು ವಿಶ್ವಾಸ ತೆಗೆದುಕೊಳ್ಬೇಕು. 136 ಸೀಟು ಸಿಕ್ಕಿದಂಥದ್ದನ್ನು 5 ವರ್ಷಗಳ ಕಾಲ ತೆಗೆದುಕೊಂಡು ಹೋಗುವ ಸರ್ಕಾರವು ಕೂಡ ಅತ್ಯಂತ ಯಶಸ್ವಿಯಾಗಿ ಮುಂದುವರಿಯುವಂತೆ ನೋಡ್ಕೊಳ್ಬೇಕನ್ನೋ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಅದೇ ಕಾರಣಕ್ಕಾಗಿ ಕುರ್ಚಿ ತಂತ್ರಗಾರಿಕೆ ಈಗ ಮೇಲುಗೈಯನ್ನು ಸಾಧಿಸಿದಂತೆ ಭಾಸವಾಗ್ತಾ ಇರುವಂಥದ್ದು. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.